24 ವರ್ಷದಿಂದ ಸಾಂಪ್ರದಾಯಿಕವಾಗಿ ನಡೆದು ಬಂದ ತೊಗರಳಿಯ ಶ್ರೀ ವೀರಭದ್ರೇಶ್ವರ ದೇವರ ಗುಗ್ಗುಳ ಮಹೋತ್ಸವವು ನೂರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಮುಂಡಗೋಡು ತಾಲೂಕಿನ ತೊಗರಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ವೀರಭದ್ರೇಶ್ವರನ ಗುಗ್ಗುಳ ಮಹೋತ್ಸವ ಕಾರ್ಯಕ್ರಮವು ಮಂಗಳವಾರ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಾಂಪ್ರದಾಯಿಕವಾಗಿ ನೆರವೇರಿತು. ದಾರಿಯುದ್ದಕ್ಕೂ ಹಸಿರು ತೋರಣ ಹಾಗೂ ರಂಗೋಲಿಯ ಚಿತ್ತಾರವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿತು. ಇನ್ನು ಕನ್ನಾಪುರದ ವೀರಭದ್ರ ಪುರೋಹಿತರು ತಮ್ಮ ಸಂಗಡಿಗರೊಂದಿಗೆ ಬಂದು ವೀರಭದ್ರೇಶ್ವರನ ವೇಷ ಧರಿಸಿ ನೃತ್ಯದೊಂದಿಗೆ ಒಡಪುಗಳ ಮೂಲಕ ಶ್ರೀ ವೀರಭದ್ರನ ಕಥೆಯನ್ನು ತಿಳಿಸುತ್ತಾರೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವ ಈ ಮೆರವಣಿಗೆಯನ್ನು ಊರಿನ ಭಕ್ತರು ಭಕ್ತಿ ಭಾವದಿಂದ ಸ್ವಾಗತಿಸುತ್ತಾರೆ. ತದನಂತರ ಕೆಂಡ ಹಾಯುವ ಮೂಲಕ ಈ ಕಾರ್ಯಕ್ರಮವು ಸಂಪನ್ನಗೊಳ್ಳುತ್ತದೆ. ಸಾಂಪ್ರದಾಯಿಕವಾಗಿ ನಡೆದು ಬಂದ ಈ ಗುಗ್ಗುಳ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮದ ನೂರಾರು ಭಕ್ತರು ಆಗಮಿಸುತ್ತಾರೆ. ವೀರಭದ್ರೇಶ್ವರನ ವೇಷ ಧರಿಸಿದ ಪುರೋಹಿತರು ದಾರಿಯುದ್ದಕ್ಕೂ ನೃತ್ಯದೊಂದಿಗೆ ಒಡಪು ಬಿಡಿಸುವುದು ನೋಡುಗರನ್ನು ಆಕರ್ಷಿಸುತ್ತದೆ ಎಂದು ಗ್ರಾಮಸ್ಥರಾದ ವಿಘ್ನೇಶ್ವರ್ ಹೆಗ್ಡೆ ತಿಳಿಸುತ್ತಾರೆ. ಧ್ವಜವನ್ನು ಕಟ್ಟಿಕೊಂಡು ನಮ್ಮ ವೀರಭದ್ರ ದೇವರು ಕೈಲಾಸಕ್ಕೆ ಗ್ರಾಮ, ನನ್ನ ಹೆಸರು ವಿಘ್ನೇಶ್ವರ ಹೆಗಡೆ ಅಂತ. ನಾವು 24 ವರ್ಷಗಳಿಂದ ಇಲ್ಲಿ ಗುಗ್ಗುಳ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಗುಗ್ಗುಳ ಮಹೋತ್ಸವವನ್ನು ಹನುಮಾಪುರದ ವೀರಭದ್ರಪ್ಪ ಹನುಮಾಪುರದ ಪುರೋಹಿತರು ಅವರು ತಮ್ಮ ಸಂಗಡಿಗರಿಂದ 7-8 ಜನ ಬಂದು ಇಲ್ಲಿ ಒಡಪಗಳನ್ನು ಹಾಡಿ ನೃತ್ಯ ಮೂಲಕವಾಗಿ ಇಡೀ ಊರನ್ನು ಸುತ್ತಾಡಿ ಸಾಮಾನ್ಯವಾಗಿ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭವಾಗಿ ಮಧ್ಯಾಹ್ನ 1 ಗಂಟೆಗೆ ಕೆಂಡ ಹಾಯುವುದರೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಆ ನಂತರ ಕೆಂಡ ಹಾದ ನಂತರ ಅವರು ಆ ಕೊಡವನ್ನು ತಗೊಂಡೋಗಿ ಕೆರೆಯಲ್ಲಿ ಬಿಡುವಂತಹ ಒಂದು ಸಂಪ್ರದಾಯ ಇದೆ. ಕೊಡವನ್ನು ತಗೊಂಡೋಗಿ ಸಂಪ್ರದಾಯ ಇದನ್ನ ಕೆರೆಯಲ್ಲಿ ಬಿಟ್ಟ ನಂತರ
ಕಾರ್ಯಕ್ರಮ ಮುಗಿತದೆ ಆನಂತರ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ವರ್ಷ ಸಾಧಾರಣ 700 ರಿಂದ 800 ಜನ ಇಲ್ಲಿ ಬಂದು ಊಟ ಮಾಡುತ್ತಾರೆ ಮತ್ತು ಊರವರು ಎಲ್ಲರೂ ಒಂದು ಸಹಕಾರ ಕೊಡುವರಿಂದ ಕೊಡ್ತಾ ಇರುವುದರಿಂದ ಈ 24 20 ವರ್ಷಗಳಿಂದ ಸುಗಮವಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೆಯತಾ ಉಂಟು ಹಾಗಾಗಿ ದೇವರು ಮತ್ತು ಒಂದು ಹೆಚ್ಚಿನ ಶಕ್ತಿ ನಮ್ಮ ಊರವರಿಗೆ ಅಥವಾ ಸುತ್ತಮುತ್ತಲಿನ ಭಕ್ತರಿಗೆಲ್ಲ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ ಒಟ್ಟಿನಲ್ಲಿ ಸಾಂಪ್ರದಾಯಿಕ ಹಬ್ಬವಾದ ಈ ಗುಗ್ಗುಳ ಮಹೋತ್ಸವಕ್ಕೆ ಹತ್ತಾರು ಗ್ರಾಮದ ನೂರಾರು ಭಕ್ತರು ಆಗಮಿಸಿ ಶ್ರೀ ದೇವರಿಗೆ ಹಣ್ಣು ಕಾಯಿ ಸಮರ್ಪಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೀರಭದ್ರೇಶ್ವರನ ಕೃಪೆಗೆ ಪಾತ್ರರಾದರು.